Hello my dear students, ಹೇಗಿದ್ದೀರ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಪಲ್ಲವಿ ಟ್ಯುಟೋರಿಯಲ್ಸ್. ನಾನು ನಿಮ್ಮ ಲೆಕ್ಚರರ್ ಪಲ್ಲವಿ. ಹಿಯರ್ ಇವತ್ತಿನ ಒಂದು ವಿಡಿಯೋದಲ್ಲಿ ಫಸ್ಟ್ ಪಿ ಯು ಸಿ ಹಿಸ್ಟ್ರಿ ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ, ಓಕೆನಾ? ನಿಮಗೆ ಆಲ್ರೆಡಿ ನಾನು ಫಸ್ಟ್ ಪಿ ಯು ಸಿ ಹಿಸ್ಟ್ರಿ ಸಬ್ಜೆಕ್ಟಿಗೆ 5 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು, 10 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅನ್ನೋದನ್ನು ಅಪ್ಲೋಡ್ ಮಾಡಿದ್ದೀನಿ. ವಾಚ್ ಮಾಡಿಲ್ಲ ಅಂತ ಹೇಳಿದ್ರೆ ಆ ವಿಡಿಯೋನ ವಾಚ್ ಮಾಡಿ. ಬಟ್ ಈ ಒಂದು ಪ್ರೋಸೆಸ್ ಏನು ಅಂತ ಹೇಳಿದ್ರೆ, ಪ್ರತಿ ಚಾಪ್ಟರಿನ ಇಂಪಾರ್ಟೆಂಟ್ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸು. ಯಾಕಂತ ಹೇಳಿದ್ರೆ ಯಾವ ಚಾಪ್ಟರಲ್ಲಿ ಜಾಸ್ತಿ ಓದ್ಕೋಬೇಕು, ಯಾವ ಚಾಪ್ಟರಲ್ಲಿ ಕಡಿಮೆ ಓದ್ಕೋಬೇಕು ಅನ್ನೋದು ನಿಮಗೆ ಗೊತ್ತಾಗಬೇಕು. ಫಾರ್ ಎಕ್ಸಾಂಪಲ್, ಇವಾಗ ಫಸ್ಟ್ ಚಾಪ್ಟರಲ್ಲಿ 10 ಮಾರ್ಕ್ಸಿನ ಕ್ವಶನ್ಸು ಬರಲ್ಲ, ಹೌದಾ? 5 ಮಾರ್ಕ್ಸಿನ ಕ್ವಶನ್ಸ್ ಬರುತ್ತೆ. 1 ಮಾರ್ಕ್ ಬರುತ್ತೆ, 2 ಮಾರ್ಕ್ಸ್ ಬರುತ್ತೆ, 5 ಮಾರ್ಕ್ಸ್ ಬರುತ್ತೆ. ಹಾಗಾಗಿ ನಾನು ಇವಾಗ ಫಸ್ಟ್ ಚಾಪ್ಟರಲ್ಲಿ 1 ಮಾರ್ಕಿಗೆ 2 ಮಾರ್ಕ್ಸಿಗೆ 5 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಹೇಳ್ತೀನಿ, ಅಷ್ಟು ನಾವು ಓದ್ಕೊಂಡ್ರೆ ಸಾಕು. ನೆಕ್ಸ್ಟ್ ಸೆಕೆಂಡ್ ಚಾಪ್ಟರಲ್ಲಿ 5 ಮಾರ್ಕ್ಸಿಗೆ 10 ಮಾರ್ಕ್ಸಿಗೆ 1 ಮಾರ್ಕಿಗೆ 2 ಮಾರ್ಕಿಗೆ ಯಾವುದು ಅಂತ ಹೇಳ್ತೀನಿ, ಅಷ್ಟು ಓದ್ಕೊಂಡ್ರೆ ಸಾಕು. ಸೊ ಇದೇನಾಗುತ್ತೆ ಅಂತ ಹೇಳಿದ್ರೆ, ಚಾಪ್ಟರ್ ವೈಸ್ ಹೇಳ್ತಾ ಹೋಗೋ ವೀಡಿಯೋಸ್ಗಳಾಗಿರುತ್ತೆ. ಇದು ಒಂದು ಒಂದು ಸೀರೀಸ್. ಇದು ಫಸ್ಟು ಚಾಪ್ಟರ್, ಫಸ್ಟು ಅಧ್ಯಾಯ 1 ಪಿ ಟಿ ಕೆ ಅಂತ ನಿಮಗೇನು ಚಾಪ್ಟರ್ ಇದೆ, ಇಂಟ್ರೊಡಕ್ಷನ್ ಚಾಪ್ಟರು, ಅದಕ್ಕೆ ಸಂಬಂಧಪಟ್ಟಿದ್ದು. ಸೆಕೆಂಡ್ ಚಾಪ್ಟರ್ ಏನಿದೆ, ಮಾನವ ವಿಕಸನದ ಕಥೆ ಅಂತ ಇದೆಯಲ್ಲ, ಆ ಚಾಪ್ಟರ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ. ಅದಾದ್ರ ಮೇಲೆ ಪ್ರಾಚೀನ ನಾಗರಿಕತೆಗಳ ಇತಿಹಾಸ ಅಂತ ಹೇಳ್ಕೊಂಡು ಅದರ ನೆಕ್ಸ್ಟ್ ವೀಡಿಯೋ, ಅಂದರೆ ಒಂದೊಂದು ಚಾಪ್ಟ್ರಿಗೂ ಒಂದೊಂದು ವೀಡಿಯೋನ ಮಾಡಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಏನು ಮಾಡಿ, ನೀವು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಡಿರಿ. ನಾನು ಒಂದೊಂದೇ ಚಾಪ್ಟರ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದಾಗ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ಆ ವೀಡಿಯೋನ ಏನು ಮಾಡಬಹುದು, ವಾಚ್ ಮಾಡಬಹುದು. ಸೊ ಹಾಗಿದ್ರೆ ಇವತ್ತು ಫಸ್ಟ್ ಚಾಪ್ಟ್ರಲ್ಲಿ 1 ಮಾರ್ಕಿನ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅನ್ನೋದನ್ನು ನೋಡೋಣ, ಆಯಿತಾ? ಫಸ್ಟ್ ಬನ್ನು, ಹಿಸ್ಟರಿ ಪದದ ಅರ್ಥವೇನು ಅಂತ ಕೇಳ್ತಾರೆ. ನೀವು ಅದಕ್ಕೇನು ಮಾಡಬೇಕು, ಸುಮ್ಮನೆ ವಿಚಾರಣೆ ಅಥವಾ ತನಿಖೆ ಅಂತ ಬರೆಯೋದಕ್ಕಿಂತ ಬರೆದ್ರೆ ಓಕೆ, ಮಾರ್ಕ್ಸ್ ಸಿಗುತ್ತೆ, ಹಾಗಲ್ಲ. ಆದರೂ ಕೂಡ ಒಂದು ನೀಟ್ನೆಸ್ ಇರಬೇಕಲ್ವ ಬರೀಬೇಕಾದ್ರೆ. ಹಿಸ್ಟರಿ ಪದದ ಅರ್ಥ ವಿಚಾರಣೆ ಅಥವಾ ತನಿಖೆ ಎಂದರ್ಥ ಅಂತ ಬರೀಬಹುದು. ನೆಕ್ಸ್ಟು, ಹಿಸ್ಟರಿ ಪದವು ಯಾವ ಭಾಷೆಯಿಂದ ಬಂದಿದೆ? ಹಿಸ್ಟರಿ ಪದವು ಗ್ರೀಕ್ ಭಾಷೆಯ ಹಿಸ್ಟೋರಿಯಾ ಎಂಬ ಪದದಿಂದ ಬಂದಿದೆ ಅಂತ ಬರೀಬೇಕು, ಓಕೆನಾ? ನೆಕ್ಸ್ಟು, ಇತಿಹಾಸದ ಪಿತಾಮಹ ಎಂದು ಯಾರನ್ನು ಕರೆಯಲಾಗಿದೆ? ಇತಿಹಾಸದ ಪಿತಾಮಹ ಎಂದು ಹೆರಡಟಸ್ನ ಕರೆಯಲಾಗಿದೆ. ನೆಕ್ಸ್ಟು, ಹೆರಡಟಸ್ ಯಾವ ದೇಶಕ್ಕೆ ಸೇರಿದವನು? ಹೆರಡಟಸ್ ಗ್ರೀಕ್ ದೇಶಕ್ಕೆ ಸೇರಿದವನು. ನೆಕ್ಸ್ಟು, ಹೆರಡಟಸ್ನ ಕೃತಿಯನ್ನು ಹೆಸರಿಸಿರಿ. ಹೆರಡಟಸ್ನ ಕೃತಿ ದಿ ಹಿಸ್ಟರಿ ಆಫ್ ಪರ್ಷಿಯನ್ ವಾರ್ಸ್. ನೆಕ್ಸ್ಟು, ದಿ ಸಿಟಿ ಆಫ್ ಗಾಡ್ ಕೃತಿಯನ್ನು ಬರೆದವರು ಯಾರು? ದಿ ಸಿಟಿ ಆಫ್ ಗಾಡ್ ಕೃತಿಯನ್ನು ಬರೆದವರು ಸಂತ ಅಗಸ್ಟೈನ್. ನೆಕ್ಸ್ಟು, ಇತಿಹಾಸದ ಆರ್ಥಿಕ ವಿವರಣೆ ನೀಡಿದವರು ಯಾರು? ಇತಿಹಾಸದ ಆರ್ಥಿಕ ವಿವರಣೆ ನೀಡಿದವರು ಕಾರ್ಲ್ ಮಾರ್ಕ್ಸ್. ನೆಕ್ಸ್ಟು, ಕಾರ್ಲ್ ಮಾರ್ಕ್ಸ್ನ ಇತಿಹಾಸದ ವ್ಯಾಖ್ಯೆಯನ್ನು ಬರೆಯಿರಿ. ಕಾರ್ಲ್ ಮಾರ್ಕ್ಸ್ನ ಪ್ರಕಾರ ಇತಿಹಾಸ ಎಂದರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷ. ನೆಕ್ಸ್ಟು, ಇತಿಹಾಸವನ್ನು ನಾಗರಿಕತೆಯ ಏಳುಬೀಳಿನ ಕತೆ ಎಂದು ವ್ಯಾಖ್ಯಾನಿಸಿದವರು ಯಾರು? ಅಂದರೆ ಇತಿಹಾಸ ಅಂದರೆ ಏಳುಬೀಳಿನ ಕತೆ ಅಂತ ಹೇಳಿದವರು ಯಾರು? ಅರ್ನಾಲ್ಡ್ ಟಾಯ್ನಬಿ. ಅರ್ನಾಲ್ಡ್ ಟಾಯ್ನಬಿ. ನೆಕ್ಸ್ಟು, ಇತಿಹಾಸಕ್ಕೆ ಜವಾಹರಲಾಲ್ ನೆಹರು ನೀಡಿದ ವ್ಯಾಖ್ಯೆ ಯಾವುದು? ಜವಾಹರಲಾಲ್ ನೆಹರು ಇದ್ದಾರಲ್ಲ, ಅವರು ಇತಿಹಾಸ ಅಂದರೆ ಏನು ಅಂತ ಹೇಳಿದ್ದಾರೆ? ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಸಾಗಿದ ಮಾನವನ ಕಥೆಯೇ ಇತಿಹಾಸ ಅಂತ ಹೇಳಿದ್ದಾರೆ. ಸೊ ನಾನು ಇವಾಗ ಎಷ್ಟು ಕ್ವಶನ್ಸ್ ಹೇಳಿದೆ? 1 ಮಾರ್ಕಿನ 10 ಕ್ವಶನ್ಸನ್ನು ಹೇಳಿದ್ನಲ್ವಾ. ಇದಿಷ್ಟರಲ್ಲಿ ಒಂದು ಕ್ವಶನ್ ಪಕ್ಕ ಬರುತ್ತೆ. ಸೊ ನೀವೇನು ಮಾಡಬೇಕು, ಇಷ್ಟಕ್ಕೂ ರೆಡಿಯಾಗಿರಬೇಕಿತ್ತು ಫಸ್ಟ್ ಚಾಪ್ಟ್ರಲ್ಲಿ. ನೆಕ್ಸ್ಟು, ಫಸ್ಟ್ ಚಾಪ್ಟರಿನ 2 ಮಾರ್ಕ್ಸ್ ಕ್ವಶನ್ಸ್ ಯಾವುದು ಅಂತ ನೋಡೋದಾದರೆ, 4 ಇಂಪಾರ್ಟೆಂಟ್ ಕ್ವಶನ್ಸನ್ನು ಕೊಟ್ಟಿದ್ದೀನಿ ನಿಮಗೆ ಇಲ್ಲಿ 2 ಮಾರ್ಕ್ಸಿಗೆ. ಇಷ್ಟು ಓದ್ಕೊಳ್ಬೇಕು ಫಸ್ಟು ನೀವು, ಅಂದರೆ ಜಾಸ್ತಿ ಇಂಪಾರ್ಟೆನ್ಸ್ ಈ ಕ್ವಶನ್ಸಿಗೆ ಕೊಡಬೇಕು ಅಂತ. ಇತಿಹಾಸದ ಯಾವುದಾದರೂ 2 ವ್ಯಾಖ್ಯೆಗಳನ್ನು ವಿವರಿಸಿ ಅಂತ ಇದೆ. ಸೊ ನೀವು ಯಾರು ಇಬ್ಬರು ಹೇಳಿದಾರಲ್ಲ, ಅವ್ರದ್ದು ಏನು ಮಾಡಬೇಕು, ಇಲ್ಲಿ ವ್ಯಾಖ್ಯೆಗಳನ್ನು ಅಂದರೆ ಅರ್ಥಗಳನ್ನು ಬರಿಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಹೆರಡಟಸ್ ಹೇಳಿದ್ದಾರೆ, ಕಾರ್ಲ್ ಮಾರ್ಕ್ಸ್ ಹೇಳಿದ್ದಾರೆ, ಜವಾಹರಲಾಲ್ ನೆಹರು ಹೇಳಿದ್ದಾರೆ. ಎರಡು ಹೇಳಬೇಕಂದ್ರೆ, ನೆಹರು ಅವರು ಏನು ಹೇಳಿರೋದು, ಇತಿಹಾಸವೆಂದರೆ ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಸಾಗಿದ ಮಾನವನ ಕಥೆಯಾಗಿದೆ ಅಂತ ಹೇಳಿದ್ದಾರೆ, ಹೌದಾ? ನೆಕ್ಸ್ಟು, ಇವರು ಅರ್ನಾಲ್ಡ್ ಟಾಯ್ನಬಿ ಅವರು ಏನು ಹೇಳಿದ್ದಾರೆ, ಇತಿಹಾಸವೆಂದರೆ ನಾಗರಿಕತೆಗಳ ಏಳುಬೀಳಿನ ಕಥೆಯಾಗಿದೆ ಅಂತ ಹೇಳಿದ್ದಾರೆ. ಅದನ್ನೆಲ್ಲ ನೀವು ಓದ್ಕೊಂಡಿರ್ತೀರಿ, ಹೌದಾ? ಕಾರ್ಲ್ ಮಾರ್ಕ್ಸ್ ಏನು ಹೇಳಿದ್ದಾರೆ, ಇತಿಹಾಸವೆಂದರೆ ಉಳ್ಳವರು ಮತ್ತು ಬಡವರ ಹೋರಾಟವಾಗಿದೆ, ಅಥವಾ ಧನಿಕರ ಅಥವಾ ಬಡವರ ಹೋರಾಟವೇ ಇತಿಹಾಸ ಅಂತ ಹೇಳ್ಕೊಂಡು ಹೇಳಿದ್ದಾರೆ. ಸೊ ಇಲ್ಲಿ ಯಾವುದಾದ್ರು ಎರಡನ್ನ ಬರಿಬೇಕು. ನೆಕ್ಸ್ಟು, ಕಾರ್ಲ್ ಮಾರ್ಕ್ಸ್ನ ಕೃತಿಯನ್ನು ಹೆಸರಿಸಿರಿ.
ನಾನಿಲ್ಲಿ ಆನ್ಸರ್ ಬರೀಲಿಲ್ಲ, ಒಂದು ಮಾರ್ಕಿಂಗ್ ಮಾತ್ರ ಆನ್ಸರ್ ಬರೆದಿದ್ದೀನಿ, ಬಟ್ ಹೇಳ್ತಾ ಇದ್ದೀನಿ. ಕಾರ್ಲ್ ಮಾರ್ಕ್ಸ್ ಅವರ ಕೃತಿ ಯಾವುದು ಅಂತ ಹೇಳಿದ್ರೆ, ಒಂದು ದಾಸ್ ಕ್ಯಾಪಿಟಲ್, ಇನ್ನೊಂದು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ. ಹೌದಾ, ಇದು ಎರಡು ಕೃತಿಯನ್ನು ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟು, ನೆಹರೂರವರು ರಚಿಸಿದ ಪ್ರಸಿದ್ಧ ಕೃತಿಗಳಾವುವು ಅಂತ ಕೇಳಿದ್ರೆ, ಫಸ್ಟ್ ಒನ್ ಡಿಸ್ಕವರಿ ಆಫ್ ಇಂಡಿಯಾ. ನೆಕ್ಸ್ಟು ಸೆಕೆಂಡ್ ಒನ್ ದಿ ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟರಿ. ನೆಕ್ಸ್ಟು, ಇತಿಹಾಸದ ಎರಡು ವೃತ್ತಿಪರ ಉಪಯೋಗಗಳನ್ನು ತಿಳಿಸಿರಿ ಅಂತ ಇದೆ. ವೃತ್ತಿಪರ ಉಪಯೋಗಗಳು ಯಾವುದನ್ನು ಬರಿಬಹುದು ನೀವು? ಫಾರ್ ಎಕ್ಸಾಂಪಲ್, ಇವಾಗ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇತಿಹಾಸ ಒಂದು ಪ್ರಮುಖವಾದ ಐಚ್ಛಿಕ ವಿಷಯವಾಗಿದ್ದು ಇದರ ಜ್ಞಾನ ವಿದ್ಯಾರ್ಥಿಗಳಿಗೆ ಅವಶ್ಯವಾಗಿದೆ. ಒಂದು ಉಪಯೋಗ ಹೇಳ್ಬೋದು. ಇನ್ನೊಂದು, ಆಡಳಿತ ಸುಧಾರಣೆಗೆ ಉತ್ಖನನ ನಡೆಸಿ ಗತಕಾಲದ ಘಟನೆಗಳ ಮೇಲೆ ಹೊಸ ಬೆಳಕು ಚೆಲ್ಲಲು ಏನಾಗುತ್ತೆ, ಐತಿಹಾಸಿಕ ಜ್ಞಾನ ಅಗತ್ಯವಾಗಿದೆ. ಸೊ ಇದೊಂದು ಉಪಯೋಗ, ಇದನ್ನು ನೀವು ಬರಿಬೋದು. ಇದು 2 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವೆಶನ್ಸು. ಇತಿಹಾಸದ ಯಾವುದಾದ್ರೂ ಎರಡು ವ್ಯಾಖ್ಯೆಗಳು, ಕಾರ್ಲ್ ಮಾರ್ಕ್ಸ್ನ ಕೃತಿ, ನೆಹರೂರವರ ಪ್ರಸಿದ್ಧ ಕೃತಿಗಳು, ವೃತ್ತಿಪರ ಉಪಯೋಗಗಳನ್ನ ಬರಿಬೇಕು. ನೆಕ್ಸ್ಟ್, ಈ ಚಾಪ್ಟರಲ್ಲಿ 10 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವೆಶನ್ಸ್ ಇಲ್ಲ, 5 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದೆ. ಎರಡನ್ನು ನೀವು ಮಸ್ಟ್ ಅಂಡ್ ಶುಡ್ ಓದ್ಕೊಳ್ಳೇಬೇಕು, ಇದು ತುಂಬ ಇಂಪಾರ್ಟೆಂಟು. ಇದನ್ನು ಬಿಟ್ಟು ನೀವು ಬೇರೆ ಓದ್ಕೊಳ್ಳೋದು ನಿಮ್ಮ ಚಾಯ್ಸು, ಬಟ್ ಇದೆರಡು ಓದ್ಕೊಳ್ಳಿ, ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಆಲ್ರೆಡಿ ನಿಮಗೆ 5 ಅಂಕದ ಪ್ರಶ್ನೆ ಮತ್ತು 10 ಅಂಕದ ಪ್ರಶ್ನೆಯನ್ನು ಕೊಟ್ಟಿದ್ದೀನಲ್ವಾ, ಅದರಲ್ಲೂ ಕೂಡ ಈ ಕ್ವೆಶನ್ ರಿಪೀಟ್ ಆಗಿದೆ, ಹಾಗಾಗಿ ತುಂಬ ಇಂಪಾರ್ಟೆಂಟು. ಯಾವ ರೀತಿ ಕೇಳ್ಬೋದು ಅಂತ ಹೇಳಿದರೆ, ಫಸ್ಟ್ ಒನ್ನು 5 ಮಾರ್ಕ್ಸಿಗೆ ಇತಿಹಾಸದ ವ್ಯಾಖ್ಯೆಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಅಂದರೆ ನೀವು ಎಷ್ಟು ಜನ ಏನೇನು ವ್ಯಾಖ್ಯೆಗಳನ್ನ ಕೊಟ್ಟಿದ್ದಾರೆ ಅದನ್ನೆಲ್ಲದೂ ನೀಟಾಗಿ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ನೆಕ್ಸ್ಟ್, ಇನ್ನೊಂದು, ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತ ಕೇಳ್ಬೋದು, ಅಥವಾ ಇತಿಹಾಸದ ಅಧ್ಯಯನದ ಮಹತ್ವವನ್ನು ವಿವರಿಸಿ ಅಂತ ಕೇಳ್ಬೋದು. ಮಹತ್ವ ಅಂದರೂ ಸೇಮ್ ಆನ್ಸರು, ಪ್ರಾಮುಖ್ಯತೆ ಅಂತ ಹೇಳಿದ್ರು ಕೂಡ ಸೇಮ್ ಆನ್ಸರು. ಇದು ಮಹತ್ವ ಪ್ರಾಮುಖ್ಯತೆಗೆ ನೀವೇನು ಬರಿಬಹುದು, ಇತಿಹಾಸವು ಗತಕಾಲದ ಘಟನೆಗಳ ಸ್ಮರಣೆಯಾಗಿದೆ ಎಕ್ಸಾಂಪಲಿಗೆ. ನೆಕ್ಸ್ಟು, ಇನ್ನೊಂದು ಮಹತ್ವ ಏನು ಬರಿಬಹುದು, ಇತಿಹಾಸವು ವರ್ತಮಾನದ ಸ್ಥಿತಿಗತಿಯ ತಿಳುವಳಿಕೆಗೆ ಸಹಕಾರಿಯಾಗಿದೆ. ಇತಿಹಾಸವು ಜನರನ್ನು ಜಾಣರನ್ನಾಗಿಸುತ್ತದೆ. ಇತಿಹಾಸವು ಒಂದು ಸ್ಫೂರ್ತಿಯ ಸೆಲೆಯಾಗಿದೆ. ವಿಶ್ವಶಾಂತಿಗೆ ಪ್ರೇರಕವಾಗಿದೆ. ಇದೆಲ್ಲ ಪಾಯಿಂಟನ್ನು ಹಿಡಿದು ನೀವು ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮಗೆ ಇಲ್ಲಿ ಟೋಟಲ್ ಆಗಿ ಏನು ಸಿಗುತ್ತೆ, 5 ಮಾರ್ಕ್ಸ್ ಸಿಗುತ್ತೆ. 5 ಪಾಯಿಂಟ್ ಸಾಕು, ಇನ್ನೂ ಬೇಕಾದಷ್ಟಿದೆ. ಇತಿಹಾಸವು ದೇಶಾಭಿಮಾನ ಮೂಡಿಸುತ್ತದೆ, ಇತಿಹಾಸ ಉದಾತ್ತ ಧ್ಯೇಯಗಳನ್ನು ಬೆಳೆಸುತ್ತದೆ, ಅಥವಾ ಇತಿಹಾಸ ಸಮಾಜ ವಿಜ್ಞಾನಗಳ ಪ್ರಯೋಗಶಾಲೆಯಾಗಿದೆ. ನೀವು ಒಟ್ಟು ಇರುವಂಥ ಪಾಯಿಂಟ್ಸಲ್ಲಿ ಯಾವುದಾದ್ರೂ 5 ಪಾಯಿಂಟ್ಸನ್ನು ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕಾಗುತ್ತೆ. ಉಳಿದಿರೋ ಪಾಯಿಂಟನ್ನು ಜಸ್ಟ್ ಪಾಯಿಂಟ್ ಬರೆದಿಟ್ಕೊಂಡ್ರೂ ಕೂಡ ನಿಮಗೆ ಒಳ್ಳೆ ಮಾರ್ಕ್ಸು ಸಿಗುತ್ತೆ. ಸೊ ಇದಾಗಿತ್ತು ಇವತ್ತಿನ ಫಸ್ಟ್ PUC ಹಿಸ್ಟ್ರಿ ಸಬ್ಜೆಕ್ಟಿನ ಫಸ್ಟ್ ಚಾಪ್ಟರು, ಇಂಪಾರ್ಟೆಂಟ್ ಕ್ವೆಶನ್ಸು ಮತ್ತು ಆನ್ಸರ್ಸ್ ಆಗಿತ್ತು. ನೆಕ್ಸ್ಟ್ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಸೆಕೆಂಡ್ ಚಾಪ್ಟರ್ ಇದೆಯಲ್ಲ ಮಾನವನ ವಿಕಸನದ ಕತೆ, ಆ ಚಾಪ್ಟರಲ್ಲಿ ಯಾವುದ್ಯಾವ್ದು ಇಂಪಾರ್ಟೆಂಟ್ ಕ್ವೆಶನ್ಸ್ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಕೂಡ ಚೆನ್ನಾಗಿ ಓದ್ಕೊಳ್ಳಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.